ಆರ್ಆರ್ ನಗರದ ಐದನೇ ಸುತ್ತಿನ ಮತ ಎಣಿಕೆ ಕೂಡ ಮುಕ್ತಾಯ ಆಗಿದ್ದು ಐದನೇ ಸುತ್ತಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮುನಿರತ್ನ. ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನಗೆ 41,625 ಮತಗಳು ಬಂದಿದೆ ಐದು ಸುತ್ತಿನ ಮತ ಎಣಿಕೆಯ ನಂತರ. ಬಿಜೆಪಿಯ ತುಳಸಿ ಮುನಿರಾಜು ಗೌಡಗೆ 17,948 ಮತಗಳು ಬಂದಿದ್ರೆ ಜೆಡಿಎಸ್ ಅಭ್ಯರ್ಥಿ ರಾಮಚಂದ್ರಗೆ 8,470 ಮತಗಳು ಐದನೇ ಸುತ್ತಿನ ಮತ ಎಣಿಕೆಯ ನಂತರ ಬಂದಿದೆ. 23,677 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಹುಚ್ಚ ವೆಂಕಟ್ಗೆ 192 ಮತಗಳು ಲಭಿಸಿದ್ದು ಐದನೇ ಸುತ್ತಿನಲ್ಲಿ 799 ನೋಟಾ ಮತಗಳು ಕೂಡ ಚಲಾವಣೆಯಾಗಿದೆ. ಆರ್ಆರ್ ನಗರದ ಐದನೇ ಸುತ್ತಿನ ಮತ ಎಣಿಕೆ ಈಗಾಗಲೇ ಮುಕ್ತಾಯ ಆಗಿದ್ದು ಐದನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆದ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನವೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಐದನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನಗೆ 41,625 ಮತಗಳು ಇಲ್ಲಿಯವರೆಗೂ ಕೂಡ ಲಭಿಸಿದೆ. ಬಿಜೆಪಿಯ ತುಳಸಿ ಮುನಿರಾಜು ಗೌಡಗೆ 17,948 ಮತಗಳು ಇಲ್ಲಿಯವರೆಗೂ ಕೂಡ ಲಭಿಸಿದ್ರೆ ಜೆಡಿಎಸ್ ಅಭ್ಯರ್ಥಿ ರಾಮಚಂದ್ರಗೆ 8,470 ಮತಗಳು ಲಭಿಸಿದೆ. 23,677 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನ. ಇನ್ನು ಪಕ್ಷೇತರ ಅಭ್ಯರ್ಥಿಯಾಗಿದ್ದಂತಹ ಹುಚ್ಚ ವೆಂಕಟ್ಗೆ 192 ಮತಗಳು ಲಭಿಸಿವೆ. ಹಾಗೆಯೇ ಐದನೇ ಸುತ್ತಿನಲ್ಲಿ 799 ನೋಟಾ ಮತಗಳು ಕೂಡ ದೊರಕಿದೆ. ಹಾಗಾಗಿ ಈಗಾಗಲೇ ಗಮನಿಸಬಹುದು ನಾವು ಯಾವ ರೀತಿಯಾಗಿ ಏರುಪೇರು ಇದೆ, ಆರ್ಆರ್ ನಗರ ಫಲಿತಾಂಶ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. 41,625 ಮತಗಳನ್ನ ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನ ಪಡೆದುಕೊಂಡ್ರೆ 17,948 ಮತಗಳನ್ನ ಬಿಜೆಪಿ ಅಭ್ಯರ್ಥಿ ತುಳಸಿ ಮುನಿರಾಜು ಗೌಡ ಅವರು ಇಲ್ಲಿಯವರೆಗಿನ ಐದನೇ ರೌಂಡ್ನಲ್ಲಿ ಪಡ್ಕೊಂಡಿದ್ದಾರೆ. ಹಾಗಾಗಿ ಗಮನಿಸಬಹುದು ಈಗಲೂ ಕೂಡ ಐದನೇ ರೌಂಡಲ್ಲೂ ಕೂಡ ಮುನಿರತ್ನ ಅವರೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಎರಡನೇ ಅಂದ್ರೆ ಈ ಒಂದು ಸುತ್ತಿನಲ್ಲೂ ಕೂಡ ಎರಡನೇ ಅಭ್ಯರ್ಥಿಯಾಗಿದ್ದಾರೆ ಬಿಜೆಪಿಯ ತುಳಸಿ ಮುನಿರಾಜು ಗೌಡ. ಆದರೆ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ರಾಮಚಂದ್ರ ಅವರು 8,470 ಮತಗಳನ್ನು ಪಡ್ಕೊಂಡಿದ್ದಾರೆ. ಇಲ್ಲಿಯವರೆಗೂ ಕೂಡ ಐದನೇ ಸುತ್ತಿನ ಮತ ಎಣಿಕೆಯಲ್ಲಿ ಬಂದಂತಹ ಮತಗಳನ್ನು ನಾವೀಗ ನಿಮ್ಮ ಮುಂದೆ ಇಡ್ತಾ ಇರುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್ ಈಗ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಥಾಮಸ್ ಪುಷ್ಪರಾಜ್, ಈಗಾಗಲೇ ಗಮನಿಸಬಹುದು ಐದನೇ ಸುತ್ತಿನ ಮತ ಎಣಿಕೆಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನ ಅವರೇ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಹಾಗಾಗಿ ಅಲ್ಲಿ ಈಗ ಒಂದು ರೀತಿಯಲ್ಲಿ ಸಂತಸದ ವಾತಾವರಣ, ಸಂಭ್ರಮದ ವಾತಾವರಣ ಈಗಾಗಲೇ ಆರಂಭ ಆಗಿದೆಯಾ ಹೇಗೆ ಅಂತ? ನಮಿತಾ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ವಿಜಯ ಆರ್ಆರ್ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನರವರು ಪಡೆದಿರುವಂತ ಮುನ್ನಡೆಯನ್ನು ನೋಡಿದಾಗ ಬಹುಶಃ ಗೆಲುವಿನತ್ತ ಕಾಂಗ್ರೆಸ್ ದಾಪುಗಾಲಾಗ್ತಾ ಇದೆಯಾ. ಆರ್ಆರ್ ನಗರ ಕ್ಷೇತ್ರದ ಮತದಾರ ಅಂತಿಮವಾಗಿ ಅವರ ಒಂದು ಕೊರಳಿಗೆ ವಿಜಯದ ಮಾಲೆಯನ್ನು ಹಾಕ್ತಾರೆ ಅನ್ನುವಂತ ಸ್ಪಷ್ಟವಾದಂತಹ ಚಿತ್ರಣ ಇಲ್ಲಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ 23,677 ಮತಗಳು ಐದನೇ ಸುತ್ತಿನ ಮತ ಎಣಿಕೆ ಅಂದಾಗ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಆಗಿರುವಂತದ್ದೇ 53% ನಷ್ಟು ಮತ ಅಂತ ಹೇಳಿದ್ರೆ 470,000 ಪೈಕಿ 215,000 ಮತ ಆ ಚಲಾವಣೆ ಆಗಿರುವಂತಹ ಸಂದರ್ಭದಲ್ಲಿ ಬಹುತೇಕ ಈಗ ಐದು ಸುತ್ತಿನ ಮತ ಎಣಿಕೆ ಮುಕ್ತ ಆಗಿರುವಂತಹ ಸಂದರ್ಭದಲ್ಲಿ ಒಂದು ಪಿಕ್ಚರ್ ಕ್ಲಿಯರ್ ಆಗಿ ಸಿಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಮತ್ತೆ ಕಾಂಗ್ರೆಸ್ನ ಭದ್ರಕೋಟೆ ಅನ್ನುವಂಥದ್ದು ಮತ್ತೆ ಆರ್ಆರ್ ನಗರದಲ್ಲಿ ಪ್ರೂವ್ ಆಗ್ತಿದೆ ಅನ್ನೋದು ಸ್ಪಷ್ಟವಾಗತ್ತೆ. ಇನ್ನು ಉಳಿದಿರುವಂಥದ್ದು 13 ಸುತ್ತುಗಳು. 13 ಸುತ್ತುಗಳಲ್ಲೂ ಕೂಡ ಮುನಿರತ್ನ ಅವರು ಪ್ರತಿಯೊಂದು ಸುತ್ತಲೂ 1,000, 2,000 ಇದೇ ರೀತಿ ಒಂದು ಮುನ್ನಡೆಯನ್ನು ಕಾಯ್ದುಕೊಳ್ತಾ ಹೋದ್ರೆ ಅವರಿಗೆ ಗೆಲುವು ನಿಚ್ಚಳ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗತ್ತೆ. ನಾವು ನೋಡ್ತಾ ಇದ್ದೇವೆ ಕಾಂಗ್ರೆಸ್ ಕಾರ್ಯಕರ್ತರ ಹರ್ಷೋದ್ಗಾರ ಘೋಷಣೆ ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ವಿಜಯದ ಸರಮಾಲೆಯನ್ನು ಹಾಕೋದಕ್ಕೆ, ವಿಜಯಲಕ್ಷ್ಮಿ ಒಲಿಯೋದಕ್ಕೆ ಎಲ್ಲಾ ರೀತಿಯಾದಂತಹ ಕೊನೆಯ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಹರ್ಷೋದ್ಗಾರವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಮುನಿರತ್ನರವರ ವಿರುದ್ಧ ಆರೋಪಗಳು ಕೇಳಬಂದಂತ ಟೈಮಲ್ಲಿ ಇದೇ ಕಾರ್ಯಕರ್ತರು ಹತ್ತಿದ್ರು. ಇವತ್ತು ಅವರಿಗೆ ಗೆಲುವಿನ ದಾಪುಗಳಾಗ್ತಿರುವ ಸಂದರ್ಭದಲ್ಲಿ, ವಿಜಯದ ಹತ್ತಿರ ಬರ್ತಿರುವಂತಹ ಸಂದರ್ಭದಲ್ಲಿ ಅವರ ಸಂಭ್ರಮ, ಅವರ ಒಂದು ರಣಕ್ಕೆ, ಅವರ ಒಂದು ಹರ್ಷೋದ್ಗಾರ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾರೆ. ಒಂದಷ್ಟು ಜನ ಕಾರ್ಯಕರ್ತರನ್ನ ಮಾತನಾಡ್ಸೋಣ, ಅವ್ರು ಯಾವ ರೀತಿ ಅಂತ ಒಂದು ಹರ್ಷೋದ್ಗಾರವನ್ನು ವ್ಯಕ್ತಪಡುತ್ತಾರೆ ಅಂತೇಳಿ. ಸರ್, ಮುನಿರತ್ನರವರ ಗೆಲುವು ಇಷ್ಟು ಗೆಲುವು ಇನ್ನೇನು ಸನಿಹ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಸೊ ಇದನ್ನ ನಿರೀಕ್ಷೆ ಮಾಡಿದ್ರ ಅಂತ. ಸರ್, ಇದು ಸತ್ಯಕ್ಕೆ ತಂದಂತ ಗೆಲುವು, ಇದು ಬಡವ್ರ ಗೆಲುವು, ಇದು ಕೂಲಿ ಕಾರ್ಮಿಕರ ಗೆಲುವು. ಏನು ವಿರೋಧ ಪಕ್ಷದವರು ಏನೇನೇ ಚುನಾವಣೆಯಲ್ಲಿ ಅಪಪ್ರಚಾರ ಮಾಡಿ ಏನ್ ಅಣ್ಣನ ವಿರುದ್ಧ ಹೋರಾಟ ಮಾಡಿದ್ರು, ಅದು ಯಾವತ್ತು ವಿರೋಧಿಗಳಿಗೆ ಯಾವತ್ತು ಸತ್ಯಕ್ಕೆ ಮತ ಗೆಲುವು ಅನ್ನೋದು ಇದು ಸಾಬೀತಾಗಿದೆ. ಮತ್ತೊಮ್ಮೆ ಏನು ಗುಡಿಸಲು ಮುಕ್ತ ನಮ್ಮ ರಾಜರಾಜೇಶ್ವರಿ ನಗರನ ಅಭಿವೃದ್ಧಿ ಮಾಡಿದ ಅಣ್ಣವರು, ಅದಕ್ಕೆ ಈ ಗೆಲುವನ್ನ ಇಡೀ ಕ್ಷೇತ್ರದ ಮತದಾರರಿಗೆ ಅರ್ಪಿಸ್ತಾ ಇದೀವಿ ಈ ಗೆಲುವನ್ನ. ಸರ್, ನನ್ಗೆ ಅಷ್ಟು ಬರಲ್ಲ ಸರ್.
ಸರ್ ತುಂಬಾ ಸಂತೋಷ ಆಗ್ತಾ ಇದೆ ಸರ್. ನಾವು ಏನ್ ಬೇಕ ಮಾಡಬಲ್ಲ ಅವರು ಅಣ್ಣ, ನಮ್ಗೆ ಇನ್ನ 5 ವರ್ಷ ಇದು ಈ ತರ ಒಂದು ಮನುಷ್ಯ ಹುಟ್ಟಲ್ಲ. 100% ಅವ್ರು ಏನಾರ ಗೆದ್ದಿಲ್ಲ ಗಂಟ್ಲು ಕುಯ್ಕೊಳ್ಳಕ್ಕೆ ನಾವು ಸಿದ್ಧವಾಗಿ ಇದ್ದೀವಿ ಸರ್. ನಾವು ಅವ್ರಿಗೋಸ್ಕರ ನಮ್ ಪ್ರಾಣ ಕೊಡಕ್ ಸಿದ್ಧವಾಗಿ ಇರ್ತೀವಿ. ನಾವು ಅಷ್ಟು ಕೆಲಸ ಮಾಡಿದ್ದಾರೆ ಸರ್, ಇದ್ರ ಮುಂಚೆ ಯಾರು ಮಾಡಿರ್ಲಿಲ್ಲ, ಇನ್ಮೇಲೆ ಯಾರು ಮಾಡಕ್ಕಾಗಲ್ಲ ಸರ್. ಅವರು ಮುನಿರತ್ನ ಅವರ ವಿರುದ್ಧ ಸಾಕಷ್ಟು ಆರೋಪ ಕೇಳಿ ಬಂದಾಗ ನೀವು ಹತ್ತಿದ್ರಿ ಅಲ್ವಾ, ಇವತ್ತು ನಗ್ತಾ ಇದ್ದಾರೆ. ಇವಾಗ ಅವ್ರು ಆಳ್ಬೇಕು, ಇವಾಗ ನಮ್ಗೆಲ್ಲ ಬಡವ್ರಿಗೆ ಒಳ್ಳೇದ್ ಮಾಡಿದ್ದಾರೆ, ಮನೆ ಮನೆ ನೀರ್ ಕೊಟ್ಟಿದ್ದಾರೆ, ಮನೆ ಕಟ್ಕೊಟ್ಟವ್ರೆ, ಬಡವ್ರು ಚೆನ್ನಾಗಿದ್ದಾರೆ. ಅವ್ರ ಬಂದ್ಮೇಲೆ ಸಾಯೋವರೆಗೂ ನಾವು ನಮ್ಮ ಏರಿಯಾಗ ಅವರೇ ಇರ್ಬೇಕು ಎಂ ಎಲ್ ಎ ಅಂತ ನಾವು ಕೇಳ್ಕೊಂತೀವಿ. ಕರ್ನಾಟಕತೆ ಅವ್ರ ಮಾರ್ದಷ್ಟು ಕೆಲಸ ಯಾರು ಮಾಡಿಲ್ಲ. ಕನ್ಸು ಮನಸ್ಸಾಗು ಮುನಿರತ್ನ ಸೋಲ್ಸಕ್ಕಂತೂ ಆಗದೇ ಇಲ್ಲ. ಅವೇ ನಮ್ಮಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು, ಅದ್ರಿಂದ ಎಲ್ಲರೂ ಚೆನ್ನಾಗಿ ಓಟ್ ಹಾಕಿದ್ದಾರೆ ಸರ್ ಅವರು. ಯಾರ ಕೈಲೂ ನಮ್ಮ ಅಣ್ಣನ ಕೈಲಿ ಅಳಿಸೋಕಾಗಲ್ಲ. ಇವತ್ತು ಜನನೇ ತೀರ್ಪು ಕೊಟ್ಟಿದ್ದಾರೆ, ಜನ ಮತದಾರರು ಮತದಾರರಿಗೆ ಇಡೀ ಆರಾಧನೆ, ಮತದಾರರಿಗೆ ಕೋಟಿ ಕೋಟಿ ವಂದನೆಗಳು. ಜನನ ತೀರ್ಪು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತ ಹರ್ಷೋದ್ಗಾರ ಮುಗಿಲು ಬಿಡ್ತಾ ಇದೆ. ಯಾಕಂದ್ರೆ ಇನ್ನ ಬಹುತೇಕ 23,623 ಲೀಡ್ ಅಂದಾಗ ನಮಗೆ ಸ್ಪಷ್ಟವಾಗಿ ಎಲ್ಲ ಒಂದ್ ಕಡೆ ಒಂದು ಚಿತ್ರಣ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಬಹುಶಃ ಗೆಲುವು ಬಹುಶಃ ಮುನಿರತ್ನರವರಿಗೆ ಬಹುತೇಕ ಆಗುತ್ತಾ ಅನ್ನುವಂತ ರೀತಿಯಲ್ಲಿ, ಯಾಕಂದ್ರೆ ಸಾಕಷ್ಟು ಕುತೂಹಲಗಳಿತ್ತು, ಸಾಕಷ್ಟು ನಿರೀಕ್ಷೆಗಳಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಮುನಿರತ್ನರವರ ವಿರುದ್ಧ ಕೇಳಿ ಬಂದಂತ ಆರೋಪಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಕೋಟೆಯಲ್ಲಿ ಒಂದ್ ರೀತಿ ತಳಮಳ ಇತ್ತು. ಬಹುಶಃ ಈಗ ಬಂದಿರುವಂತ ಒಂದ್ ರೀತಿ ಜನಾದೇಶದ ಒಂದಷ್ಟು ಚಿತ್ರಣವನ್ನು ನೋಡಿದಂತ ಟೈಮಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆರ್ ಆರ್ ನಗರ ಅನ್ನುವಂಥದ್ದನ್ನ ಮತ್ತೆ ಮತದಾರರು ಪ್ರೂವ್ ಮಾಡುವಂತ ನಿಟ್ಟಿನಲ್ಲಿ ಮುನಿರತ್ನರವರಿಗೆ ಎಲ್ಲ ಒಂದ್ ಕಡೆ ಮತವನ್ನ ಹಾಕಿದ್ರು ಅನ್ನೋ ಸ್ಪಷ್ಟ ಆಗತ್ತೆ. ಹಾಗಾಗಿ ಎಲ್ಲ ಒಂದ್ ಕಡೆ ಗೆಲುವಿನ ಸನಿಹದಲ್ಲಿ ಗೆಲುವಿನತ್ತ ಮುನಿರತ್ನ ಎಲ್ಲೋ ಕಡೆ ದಾಪಗಾಲಾಗ್ತಿದ್ರು ಅನ್ನೋ ತಿಳಿ ಸ್ಪಷ್ಟವಾಗತ್ತೆ. ಜೆಡಿಎಸ್ ಮತ್ತೆ ಬಿಜೆಪಿ ಅಭ್ಯರ್ಥಿಗಳಿಗೆ ಎಲ್ಲೋ ಒಂದ್ ಕಡೆ ಇದು ತೀವ್ರ ಮುಖಭಂಗ. ಯಾಕಂದ್ರೆ ಇಷ್ಟು ಅಂತರದಲ್ಲಿ ಅವರು ಹಿನ್ನಡೆಯನ್ನ ಸಾಧಿಸ್ತಾರೆ ಅನ್ನುವಂಥದ್ದನ್ನ ಬಹುಶಃ ಪಕ್ಷದ ವರಿಷ್ಠರು ಎಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಾಗಾಗಿ 23,600 ಮತಗಳ ಅಂತರವನ್ನ ಕಾಯ್ದುಕೊಂಡಿರುವಂತದ್ದು ಎಲ್ಲ ಒಂದ್ ಕಡೆ ಬಹುತೇಕ ವಿಜಯ ಕಾಂಗ್ರೆಸ್ನ ಅಭ್ಯರ್ಥಿಗೆ ಆಗುತ್ತಾ ಅನ್ನುವಂತ ಒಂದು ಚಿತ್ರಣಕ್ಕೆ ಇದು ಸಾಕ್ಷಿ ಆಗುತ್ತೆ. ನವಿತಾ, ಎಸ್, ನಿಜವಾಗ್ಲೂ ಕೂಡ ತಾಮಸ್ ನೀವು ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಆರೋಪಗಳು ಮುನಿರತ್ನ ಅವರ ವಿರುದ್ಧ ಕೇಳಿ ಬಂದಿತ್ತು. ಅದೇ ಕಾರಣಕ್ಕಾಗಿ ಎಲೆಕ್ಷನ್ ಕೂಡ ಪೋಸ್ಟ್ಪೋನ್ ಆಯ್ತು ಅಂತ ಹೇಳಿ ಈಗಾಗಲೇ ಬಿಜೆಪಿಯ ತುಳಸಿ ಮುನಿರಾಜು ಗೌಡ ಅವರು ಕೂಡ ನಾವು ಗಮನಿಸಬಹುದು ಯಾವ ರೀತಿ ಆದಂತಹ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಅಂತ. ಆದ್ರೆ ಎಲ್ಲ ಒಂದ್ ಕಡೆ ಇದು ಕೂಡ ಅವರಿಗೆ ಎಫೆಕ್ಟ್ ಆಯ್ತು ಅಂತ ಅನ್ಸುತ್ತೆ. ಹಾಗೆ ರಾಮಚಂದ್ರ ಅವರು ಬಿಜೆಪಿಯಿಂದನೇ ನೆಕ್ಸ್ಟ್ ಜೆಡಿಎಸ್ ಗೆ ಜಾಯಿನ್ ಆದ್ರು, ಜೆಡಿಎಸ್ ಇಂದ ಟಿಕೆಟ್ ಅನ್ನ ಪಡ್ಕೊಂಡು ಆದ್ರೆ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು ಇದನ್ನ? ಬಹುಶಃ ಎಲ್ಲ ಒಂದ್ ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ಅಭ್ಯರ್ಥಿಗಳಲ್ಲಿ ಇದ್ದಂತ ಓವರ್ ಕಾನ್ಫಿಡೆನ್ಸ್ ಎಲ್ಲ ಒಂದ್ ಕಡೆ ಕಾರಣ ಆಯ್ತು ಅಂತೇಳಿ. ಇನ್ನೊಂದ್ ಕಡೆ ಕಾಂಗ್ರೆಸ್ ನ ಅಭ್ಯರ್ಥಿ ಮುನಿರತ್ನ ಅವರು ತಮ್ಮ ವಿರುದ್ಧ ಕೇಳಿ ಬಂದಂತ ಆರೋಪಗಳನ್ನ ಎಲ್ಲ ಒಂದ್ ಕಡೆ ಎಮೋಷನಲ್ ಆಗಿ ಎಲ್ಲ ಒಂದ್ ಕಡೆ ಅದನ್ನ ಎನ್ಕೇಶ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದಕ್ಕೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮತ್ತೆ ಬಿಜೆಪಿ ಅಭ್ಯರ್ಥಿಗಳು ಇಬ್ರು ಸೇರಿ ಯಾವಾಗ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಪ್ರತಿ ಹಂತದಲ್ಲೂ ಕೂಡ ಟಾರ್ಗೆಟ್ ಮಾಡೋದಕ್ಕೆ ಮುಂದಾದ್ರು, ಅದು ಎಲ್ಲ ಒಂದ್ ಕಡೆ ಮುನಿರತ್ನರವರ ಪರವಾಗಿ ಒಂದು ಸಿಂಪತಿ ಕ್ಷೇತ್ರದಲ್ಲಿ ಕ್ರಿಯೇಟ್ ಆಗೋದಕ್ಕೆ ಕಾರಣ ಆಯ್ತು. ಯಾಕಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಪದೇ ಪದೇ ಮುನಿರತ್ನರವರನ್ನ ಟಾರ್ಗೆಟ್ ಮಾಡ್ತಾ ಇತ್ತು. ಹಾಗಾಗಿ ಮುನಿರತ್ನರವರು ಈ ಒಂದು ಅಂಶವನ್ನು ಇಟ್ಕೊಂಡು ಜನರ ಬಳಿಗೆ ಹೋದಂತ ಟೈಮಲ್ಲಿ ನನ್ನನ್ನು ಅನಗತ್ಯವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಕಳೆದ 5 ವರ್ಷಗಳಲ್ಲಿ ನನ್ನ ಅಭಿವೃದ್ಧಿ ಏನ್ ಮಾಡಿದೀನಿ ಅನ್ನೋದನ್ನ ನೋಡಿ ನೀವು ಓಟ್ ಹಾಕಿಯ ಹೊರತು ವ್ಯಕ್ತಿಗತವಾಗಿ ಹಾಕ್ಬೇಡಿ. ನಾನು ಮಾಡಿದಂತ ಅಭಿವೃದ್ಧಿಗಳ ಹಿನ್ನೆಲೆಯಲ್ಲಿ, ಅಭಿವೃದ್ಧಿ ಕೆಲಸಗಳ ಹಿನ್ನೆಲೆಯಲ್ಲಿ ನಂಗೆ ಮತ ಹಾಕಿ ಅನ್ನೋಂತ ಮಾತನ್ನ ಮತದಾರರೊಬ್ಬರು ಹೇಳಿದಂಥದ್ದು. ಅದ್ರ ಜೊತೆಗೆ ಡಿ ಕೆ ಬ್ರದರ್ಸ್ ಮಾಡಿದಂತ ಈ ಒಂದು ಭಾಗದಲ್ಲಿನ ಒಂದು ಏನಿದೆ, ಆ ಒಂದು ಕನ್ಸ್ಟ್ರಕ್ಟಿವ್ ವರ್ಕ್ ಏನಿದೆ, ಅದು ನಿಜಕ್ಕೂ ಎಲ್ಲ ಒಂದ್ ಕಡೆ ಮುನಿರತ್ನ ಅವರು ಇಷ್ಟು ಅಂತರದ ಒಂದು ಮುನ್ನಡೆಯನ್ನು ಪಡೆದುಕೊಳ್ಳೋದಕ್ಕೆ ಕಾರಣ ಆಯ್ತು ಅನ್ನೋದಿಲ್ಲಿ ಸ್ಪಷ್ಟ ಆಗತ್ತೆ. ಒಂದ್ ಕಡೆ ಮುನಿರತ್ನರವರು ಎರಡು ಪಕ್ಷಗಳ ಅಭ್ಯರ್ಥಿಗಳು ಮುಖಂಡರುಗಳು ಮಾಡಿದಂತ ಆರೋಪಗಳನ್ನ ಎಮೋಷನಲ್ ಆಗಿ ಜನರ ಹತ್ರ ತೆಗೆದುಕೊಂಡಂತದ್ದು, ಇನ್ನೊಂದ್ ಕಡೆ ಎರಡು ಅಭ್ಯರ್ಥಿಗಳಲ್ಲಿ ಇದ್ದಂತ ಓವರ್ ಕಾನ್ಫಿಡೆನ್ಸ್ ಎಲ್ಲ ಒಂದ್ ಕಡೆ ಇಬ್ರು ಅಭ್ಯರ್ಥಿಗಳ ಇದಕ್ಕೆ ಮುಳುವಾಯ್ತು ಅನ್ನೋದು ಇಲ್ಲಿ ಸ್ಪಷ್ಟ ಆಗತ್ತೆ. ಒಟ್ಟಿನಲ್ಲಿ ಚಿತ್ರಣವನ್ನು ನೋಡಿದಾಗ ಕಾಂಗ್ರೆಸ್ ನ ಅಭ್ಯರ್ಥಿ ಗೆಲುವಿನತ್ತ ದಾಪುಗಾಲಾಗ್ತಾ ಇದ್ದಾರೆ. ಆರ್ ಆರ್ ನಗರ ಎಲ್ಲ ಒಂದ್ ಕಡೆ ಮತ್ತೊಮ್ಮೆ ಕಾಂಗ್ರೆಸ್ ನ ಭದ್ರಕೋಟೆ ಅನ್ನುವಂಥದ್ದು ಪ್ರೂವ್ ಆಗುವಂತದಕ್ಕೆ ಎಲ್ಲಾ ರೀತಿಯಾದಂತಹ ಸಾಧ್ಯತೆಗಳು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನವಿತಾ, ಪುಷ್ಪರಾಜ್ ಡೀಟೇಲ್ಸ್ಗೆ. ಈಗಾಗಲೇ 6ನೇ ಸುತ್ತಿನ ಮತ ಎಣಿಕೆಯ ನಂತರದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನ ಅವರು ಪಡ್ಕೊಂಡಂತಹ ಮತ 52,285
ಐದು ಮತಗಳನ್ನ ಆರನೇ ಸುತ್ತಿನ ಮತ ಎಣಿಕೆಯ ನಂತರ ಪಡ್ಕೊಂಡಿದ್ದಾರೆ. ಹಾಗೆಯೇ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಗೌಡ ಅವರು 20,858 ಮತಗಳನ್ನ ಆರನೇ ಸುತ್ತಿನ ಮತ ಎಣಿಕೆಯ ನಂತರ ಪಡ್ಕೊಂಡಿದ್ದಾರೆ. ಈ ಮೂಲಕ ಈಗ ಸ್ಪಷ್ಟವಾಗಿ ಗೆಲುವಿನತ್ತ ದಾಪುಗಾಲು ಇಡ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನ ಅವರು. ಆರನೇ ಸುತ್ತಿನ ಮತ ಎಣಿಕೆ ಈಗಾಗಲೇ ಮುಕ್ತಾಯಗೊಂಡಿದೆ. ಆರನೇ ಸುತ್ತಿನ ಮತ ಎಣಿಕೆಯ ನಂತರದ ಮತ ಎಷ್ಟು ಬಂದಿದೆ ಅಭ್ಯರ್ಥಿಗಳಿಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಆರನೇ ಸುತ್ತಿನ ಮತ ಎಣಿಕೆ ನಂತರ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನ ಅವರೇ ಈಗಾಗಲೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆರ್ಆರ್ ನಗರದ ಆರನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಆರನೇ ಸುತ್ತಿನಲ್ಲೂ ಕೂಡ ಮುನಿರತ್ನ ಅವರೇ ಮುನ್ನಡೆಯನ್ನ ಕಾಯ್ದುಕೊಳ್ಳುವುದರ ಮೂಲಕ ಗೆಲುವಿನತ್ತ ದಾಪುಗಾಲು ಇಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ ಅವರು ಪಡ್ಕೊಂಡಂತಹ ಮತ 52,285 ಮತಗಳನ್ನು ಪಡ್ಕೊಂಡ್ರೆ ಬಿಜೆಪಿ ಅಭ್ಯರ್ಥಿ ತುಳಸಿ ಮುನಿರಾಜು ಗೌಡ ಅವರು 20,858 ಮತಗಳನ್ನು ಪಡ್ಕೊಂಡಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ರಾಮಚಂದ್ರ ಅವರು 10,123 ಮತಗಳನ್ನು ಪಡ್ಕೊಂಡಿದ್ದಾರೆ. ಇಲ್ಲಿಯವರೆಗೂ ಕೂಡ ಬಂದಂತಹ ಒಂದು ಆರನೇ ಸುತ್ತಿನ ಮತ ಎಣಿಕೆ ಈಗಾಗಲೇ ಮುಕ್ತಾಯ ಆದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಎಷ್ಟೆಷ್ಟು ಮತಗಳನ್ನು ಯಾರ್ಯಾರು ಅಭ್ಯರ್ಥಿಗಳು ಪಡ್ಕೊಂಡಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಆರನೇ ಸುತ್ತಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯೇ ಮುನಿರತ್ನ ಅವರೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 52,285 ಮತಗಳನ್ನು ಪಡ್ಕೊಂಡ್ರೆ ಬಿಜೆಪಿ ಅಭ್ಯರ್ಥಿ 20,858 ಮತಗಳನ್ನು ಪಡ್ಕೊಂಡಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ 10,123 ಮತಗಳನ್ನು ಪಡ್ಕೊಂಡಿದ್ದಾರೆ. ಒಟ್ಟಾರೆ ಈ ಒಂದು ಮತಗಳ ಅಂತರ ಗೆಲುವಿನ ಅಂತರವನ್ನು ಗಮನಿಸಿದ್ರೆ ಇಲ್ಲಿಯವರೆಗೂ ಬಂದಂತಹ ಮಾಹಿತಿ ಪ್ರಕಾರ 31,427 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನ ಅವರು ಈಗಾಗಲೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇತರೆ ಅಭ್ಯರ್ಥಿಗಳಿಂದ. ಈಗಾಗಲೇ ಆರನೇ ಸುತ್ತಿನ ಮತ ಎಣಿಕೆ ಕೂಡ ನಡೆದಿದೆ. ರಾಜರಾಜೇಶ್ವರಿ ನಗರದ ಕ್ಷೇತ್ರದಲ್ಲಿ ಈಗಾಗಲೇ ಮೂವರು ಅಭ್ಯರ್ಥಿಗಳು, ಅದರಲ್ಲೂ ಕೂಡ ಪಕ್ಷೇತರರಾಗಿ ನಿಂತಹ ಹುಚ್ಚ ವೆಂಕಟ ಅವರು ಕೂಡ 123 ಮತಗಳನ್ನಾಗಲೇ ಪಡ್ಕೊಂಡಿದ್ರು. ಈಗ ಆರನೇ ಸುತ್ತಿನ ಮತ ಎಣಿಕೆ ಕೂಡ ಮುಕ್ತಾಯಗೊಂಡಿದೆ. ಆರನೇ ಸುತ್ತಿನ ಮತ ಎಣಿಕೆ ಮುಕ್ತಾಯಾದಂತಹ ಹಿನ್ನೆಲೆಯಲ್ಲಿ ಈಗ ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ಮತಗಳನ್ನು ಪಡ್ಕೊಂಡಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಆರನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನ ಅವರೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 52,285 ಮತಗಳನ್ನ ಮುನಿರತ್ನ ಅವರು ಪಡ್ಕೊಂಡ್ರೆ ಬಿಜೆಪಿ ಅಭ್ಯರ್ಥಿ ತುಳಸಿ ಮುನಿರಾಜು ಗೌಡ ಅವರು 20,858 ಮತಗಳನ್ನು ಪಡ್ಕೊಳ್ಳೋದಿಕ್ಕಷ್ಟೇ ಸಾಧ್ಯ ಆಗಿದೆ.